ಎಲ್ಲರಿಗೂ ನಮಸ್ಕಾರ ನಾನು ಧಾರವಾಡದಿಂದ ಪ್ರೇಮ ಪಂಚತಂತ್ರ ಗುರುಕುಲಂನಿಂದ ಮಾತಾಡ್ತಿರೋದು ಇವತ್ತು ನಾವು ಮಹಿಳೆಯರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ವಿಶೇಷ ಏನಪ್ಪಾ ಅಂತಂದ್ರೆ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಏನಪ್ಪಾ ವಿಷಯ ಅಂದ್ರೆ ಇತ್ತೀಚೆಗೆ ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ ಯಾಕೆ ಹೆಚ್ಚಾಗ್ತಾ ಇದಾವೆ ಅದು ಒಂದು ಕಾರಣ ಮತ್ತೆ ವೃದ್ಧಾಶ್ರಮ ಹೆಚ್ಚಾಗಬಾರದು ಅಂತಂದ್ರೆ ನಾವು ಏನದಕ್ಕೆ ಪರಿಹಾರ ಅದರ ಬಗ್ಗೆ ನಾವು ಕೆಲವೊಂದು ಪ್ರತಿಷ್ಠಿತ ಮಹಿಳೆಯರನ್ನ ವಿಚಾರಿಸಿ ಅವರ ಕಡೆಯಿಂದ ನಾವು ಒಪಿನಿಯನ್ ಅನ್ನು ತಗೊಳ್ತಾ ಇದ್ದೀವಿ ನನ್ನ ಹೆಸರು ಅರ್ಪಿತಾ ವೃದ್ಧಾಶ್ರಮಗಳು ಈಗ ಜಾಸ್ತಿ ಆಗಲಿಕ್ಕೆ ಕಾರಣಗಳು ಏನು ಅಂತ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತೀನಿ ವೃದ್ಧಾಶ್ರಮಗಳು ಯಾಕೆ ಆಗ್ಲಿಕ್ಕೆ ಜಾಸ್ತಿ ಅಂತಂದ್ರೆ ನನ್ನ ಅನಿಸಿಕೆ ಅಂದ್ರೆ ಈಗ ಜನರೇಷನ್ ಗ್ಯಾಪ್ ಫಸ್ಟ್ ಮೇನ್ ಪಾಯಿಂಟ್ ಅಂದ್ರೆ ನಾವು ನಮ್ಮ ಜನ್ರೇಷನ್ ಒಳಗೆ ಅಟ್ಲೀಸ್ಟ್ ನಾವು ನಮ್ಮ ಅಜ್ಜ ಅಜ್ಜಿ ಕಾಕ ಕಾಕು ಮನೆ ಒಳಗೆ ಅತ್ತ ಮಾಮ ಅಂತ ಒಂದಿಷ್ಟು ಜನ ಎಲ್ಲರೂ ಇರ್ತೀವಿ ಕೂಡಿ ಬಟ್ ಈಗಿನ ಜನ್ರೇಷನ್ಗೆ ಸಿಂಗಲ್ ಚೈಲ್ಡ್ ಇರೋದ್ರಿಂದ ಅದು ಅಟ್ಯಾಚ್ಮೆಂಟ್ ಇರೋಂಗಿಲ್ಲ ಅವರಿಗೆ ಆಮೇಲೆ ಜಾಸ್ತಿ ನಾವು ನಮಗೆ ನೋಡ್ಕೋತಿದ್ವಿ ನಾವು ನಮ್ಮ ಅಜ್ಜ ಅಜ್ಜಿಗೆ ಏನು ಬೇಕು ಬೇಡಗಳನ್ನು ನೋಡ್ಕೋತಿದ್ವಿ ನಮ್ಮ ಅಪ್ಪ ಅಮ್ಮಗೆ ಏನು ಬೇಕು ಬೇಡಗಳನ್ನು ನಾವು ನೋಡ್ಕೋತಿದ್ವಿ ಒಬ್ರು ಯಾರೋ ಇಲ್ಲಪ್ಪ ಮನೇಲಿ ಊರಿಗೆ ಹೋಗಿದ್ದಾರೆ ಎಲ್ಲೋ ಇಲ್ಲಾಂದ್ರೆ ನಾವು ಮತ್ತೆ ಅವ್ರಿಗೇನು ಬೇಕು ಅವೆಲ್ಲ ಮನೆಯಾಗೆ ಎಷ್ಟು ಮಂದಿ ಇರ್ತಿದ್ವಿ ನಾವು ನೋಡ್ಕೋತಿದ್ವಿ ಬಟ್ ಈಗ ಸಿಂಗಲ್ ಚೈಲ್ಡ್ ಇರೋದ್ರಿಂದ ಅದು ಅಟ್ಯಾಚ್ಮೆಂಟ್ ಅವ್ರಿಗೆ ಇರೋಂಗಿಲ್ಲ ಸ್ವಲ್ಪ ದಿವಸಿಗೆ ಅವರು ಒಂದು ಸರ್ಟನ್ ಎಜುಕೇಷನ್ ಆದ್ಕೊಳ್ಳೆ ಜಾಬ್ ಅಂತೇಳಿ ಹೋಗ್ಬಿಡ್ತಾರೆ ಸೊ ಅವ್ರಿಗೆ ಸ್ವಂತ ತಂದೆ ತಾಯಿಗಳಿಗೆ ಏನು ಬೇಕು ಬೇಡಗಳನ್ನು ನೋಡ್ಕೊಳ್ಳಾರದ ಪರಿಸ್ಥಿತಿ ಈಗ ಹುಟ್ಟೆ ಹಾಕೋದು ಅನಿಸ್ತದೆ ನಂಗೆ ಬಟ್ ಇದರಿಂದ ಜಾಸ್ತಿ ನೆಕ್ಸ್ಟ್ ಈಗ ಒಂದು ಅವ್ರ ಫ್ಯಾಮಿಲಿ ಅಂತ ಬಂದಮೇಲೆ ಹೊಂದ್ಕೊಂಡು ಹೋಗಬೇಕು ಬಟ್ ಅವ್ರಿಗೂ ಏನು ಬೇಕು ಬೇಡಗಳನ್ನು ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಕೋಬೇಕು ಅವ್ರಿಗೆ ನಮಗೇನು ಬೇಕು ಅವರು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಕೋಬೇಕು ಬಟ್ ಈಗ ಜನ್ರೇಷನ್ ಗ್ಯಾಪ್ ಇರೋದ್ರಿಂದ ಅವರು ಸ್ಯಾಕ್ರಿಫೈಸ್ ಮಾಡ್ಕೊತಿಲ್ಲ ನಾವು ಸ್ಯಾಕ್ರಿಫೈಸ್ ಮಾಡ್ಕೋತಿಲ್ಲ ಸೊ ಇದಕ್ಕೆ ಒಂದು ರೀಸನ್ ಅಂತ ಅನಿಸ್ತದೆ ನಂಗೆ ನೆಕ್ಸ್ಟ್ ಅವರಿಗೆ ತಂದೆ ತಾಯಿಗಳಿಗೆ ವೃದ್ಧಾಶ್ರಮಕ್ಕೆ ಹೋಗಿ ಇಟ್ಟು ನಾವು ನಮಗೆ ಹೆಂಗೆ ಬೇಕು ನಾವು ಇರ್ತೀವಿ ಅವ್ರಿಗೆ ಅಲ್ಲಿ ಬಿಟ್ಬಿಡ್ತೀವಿ ನಾವು ಇಷ್ಟು ಹೇಳಿ ನನ್ನ ನಮಸ್ತೆ ನನ್ನ ಹೆಸರು ಸ್ನೇಹ ಮೊಕ್ಕಾಶಿ ಅಂತ ನಾವು ಇವತ್ತಿಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಸೇರಿದ್ದೀವಿ ಎಲ್ಲರೂ ನಾನಿವಾಗ ವೃದ್ಧಾಶ್ರಮಗಳಿಗೆ ನಮ್ಮ ಹಿರಿಯರನ್ನ ಕಳಿಸ್ಬಾರ್ದಂದ್ರೆ ನಮ್ಮ ಏನೇನು ನಾವು ಚೇಂಜ್ ಮಾಡ್ಕೋಬೇಕು ಅಥವಾ ಏನೇನು ಪರಿಹಾರ ಕಂಡ್ಕೋಬೇಕು ಅನ್ನೋದನ್ನ ಅಥವಾ ನನ್ನ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ ನಮಗೆಲ್ಲರಿಗೂ ಬೇಕಾಗಿದ್ದು ಮೊದಲಿಗೆ ಗಟ್ಟಿ ಫೌಂಡೇಶನ್ ಅದು ನಮ್ಮ ಅಪ್ಪ ಅಮ್ಮ ನಮಗೆ ಕೊಟ್ಟಾರ ಅದನ್ನ ನಾವು ಕಂಟಿನ್ಯೂಯೇಷನ್ ಆಗಿ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ನಾವು ನಮ್ಮ ಅಜ್ಜ ಅಜ್ಜಿ ಜೋಡಿ ಹೆಂಗಿದ್ವಿ ಅದೇ ತರಾನೇ ನಮ್ಮಗಾನು ಅವ್ರ ಅಜ್ಜ ಅಜ್ಜಿಯ ಜೋಡಿ ಅಪ್ಪ ಅಮ್ಮ ಜೋಡಿ ನಮ್ಮ ಅಪ್ಪ ಅಮ್ಮ ಜೋಡಿ ಹೇಗಿರ್ಬೇಕನ್ನೋದನ್ನ ನಾವು ಮಾದರಿಯಾಗಿ ನಮ್ಮ ಅತ್ತೆ ಮಾವನ ಜೋಡಿ ಮತ್ತೆ ನಮ್ಮ ಅಪ್ಪ ಅಮ್ಮನ ಜೋಡಿ ಇದ್ದು ಅವ್ರಿಗೆ ಕಲಿಸ್ಬೇಕು ಮತ್ತೆ ಮೊದಲೇ ಹೇಳಿದಾಗೆ ಹಳೇ ಬೇರು ಹೊಸ ಚಿಗುರು ಎರಡೂ ಜೊತೆಗಿದ್ರನೆ ಮರ ತುಂಬಾ ಚೆನ್ನಾಗಿ ಕಾಣ್ತದೆ ಹಾಗಾಗಿ ನಮ್ ಜೊತೆಗೆ ಎರಡೂ ಬೇಕು ಗಟ್ಟಿ ಬೇರಾಗ್ಬೇಕು ಮತ್ತೆ ಹೊಸ ಚಿಗುರುನು ಇರ್ಬೇಕು ನಾವು ಹೇಗೆ ಅವ್ರಿಗೆ ಕಲಿಸ್ತೀವಲ್ಲ ಹಾಗೆ ನಮ್ಮ ಈಗಿನ ಮಕ್ಕಳು ಮುಂದುವರಿತಾರೆ ನಮ್ಮ ಅಪ್ಪ ಅಮ್ಮ ನಮ್ಮ ಅತ್ತೆ ಮಾವ ಅಂತ ನಾವು ಹಚ್ಕೊಳ್ಳೋದನ್ನ ಮೊದಲು ಕಲಿಸ್ಕೊಟ್ರೆ ಅವರು ಖಂಡಿತ ನಮ್ ಹಾಗೇನೆ ಎಲ್ಲಾರ ಜೋಡಿ ಎಂಜಾಯ್ ಮಾಡ್ಕೊಂಡು ಹಾಗೇನೆ ನಮ್ ಸಂಸ್ಕೃತಿ ವೆಸ್ಟರ್ನ್ ಅಲ್ಲ ಮಾಡರ್ನು ಅಲ್ಲ ಅದು ಸೈಂಟಿಫಿಕ್ಕು ಅಲ್ಲ ನಮ್ದು ಭಾರತೀಯ ಸಂಸ್ಕೃತಿ ನಮ್ದು ಎಲ್ಲರ್ಕಿಂತ ಮುಂದುವರೆದ ಸಂಸ್ಕೃತಿ ಆಗಿರೋದ್ರಿಂದ ನಮ್ ಸಂಸ್ಕೃತಿಯಲ್ಲಿ ಕೂಡು ಕುಟುಂಬ ತುಂಬು ಕುಟುಂಬನೇ ಮೇನು ಹಾಗೇನೆ ಅದ್ರ ಜೊತೆ ಇರೋ ಸುಖ ಸಂತೋಷ ನೆಮ್ಮದಿ ಹಾಗೇನೆ ನಮ್ ಏಜ್ನವ್ರ ಜೊತೆ ಇರೋ ಎಲ್ಲ ಸಂತೋಷ ಕ್ಷಣಗಳನ್ನ ನಮ್ ಮಕ್ಕಳಿಗೆ ಮಿಸ್ ಮಾಡದೆ ಇರೋ ಹಾಗೆ ನಾವು ಕಲಿಸ್ಕೊಡ್ಬೇಕು ಇದು ನಮ್ಮೆಲ್ಲರ ಈಗಿನ ಜನರೇಷನ್ ದ ಜವಾಬ್ದಾರಿ ನನ್ನ ಹೆಸರು ಲಕ್ಷ್ಮೀ ಚಂದರಿಗೆ ವೃದ್ಧಾಶ್ರಮಗಳು ಆಗೋದಕ್ಕೆ ಏನು ಕಾರಣಗಳು ಅನ್ನೋದನ್ನ ನಾನು ನನ್ನ ಅನಿಸಿಕೆಯ ಮೂಲಕ ವ್ಯಕ್ತಪಡಿಸಬೇಕು ಅಂತ ಬಂದೆ ಪ್ರಸ್ತುತ ದಿನಮಾನದಲ್ಲಿ ವೃದ್ಧಾಶ್ರಮಗಳು ಆಗೋದಕ್ಕೆ ಕಾರಣಗಳು ಏನಂತಂದ್ರೆ ಈಗಿನ ಅವಿಭಕ್ತ ಕುಟುಂಬಗಳು ಯಾವುದು ಜಾಯಿಂಟ್ ಆಗಿ ಇರೋದಕ್ಕೆ ಈಗಿನ ಜನರೇಷನ್ ಕಡಿಮೆ ಇದಾವೆ ಏಕೆಂದ್ರೆ ಜನಸಂಖ್ಯೆ ಹೆಚ್ಚಾಗುವಂತೆ ಎಲ್ಲಾನು ಈಗ ಆರ್ಥಿಕವಾಗಿ ಆಗಲಿ ನಾವು ಹೀಗೆ ಇರ್ಬೇಕು ಅನ್ನುವಂತ ಮನಸ್ಥಿತಿಗಳು ಇರ್ತಾವ ನಾವೆಲ್ಲ ಅಜ್ಜ ಅಮ್ಮ ಅಪ್ಪ ಅಮ್ಮ ಎಲ್ಲರ ಜೊತೆಗೆ ನಾವು
ಒಟ್ಟಾಗಿ ಚೆನ್ನಾಗಿ ಒಂದೇ ಕುಟುಂಬದಲ್ಲಿ ಇದ್ದು ಬಂದಿರುವಂಥ ಸಂಪ್ರದಾಯಗಳನ್ನು ಈಗ ಮಕ್ಕಳು ಒಂದು ಎರಡು ಮೂರು ಜನ ಇದ್ರೆ ಎಲ್ಲರೂ ಕೆಲಸಕ್ಕೆ ಹೋಗ್ಬೇಕು ಅನ್ನೋಂಥದ್ದು ಅವ್ರದ್ದೇ ಆದ ಒಂದು ವೃತ್ತಿ ಪರ ಆಗಿರ್ಬೇಕಂತ ಎಲ್ಲರೂ ಇವಾಗ ವ್ಯಕ್ತಪಡಿಸ್ತಾರೆ. ಹಾಗೆ ಈಗ ಮೊದಲೇ ಏನಂದ್ರೆ ರೈತಾಪಿ ಕುಟುಂಬಗಳು ಜಾಸ್ತಿ ಇರ್ತಿದ್ವ, ಮತ್ತೆ ಅದರೊಳಗೆ ಕೆಲ್ಸಕ್ಕೆ ಹೋಗ್ಬೇಕಾ ಅನ್ನುವಂಥದ್ದು ಅವಶ್ಯಕತೆನೆ ಇರ್ತಿದ್ದಿಲ್ಲ. ಈಗಿನ ದಿನಮಾನದಲ್ಲಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕು, ನಾವು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅನ್ನುವಂತ ಮನಸ್ಸು ಮನೋಭಾವನೆಯಿಂದ ಎಲ್ಲರೂ ತಮ್ಮ ತಮ್ಮದ ಫ್ಯಾಮಿಲಿನ ಬೇರೆಯಾಗಿ ಇರೋದಕ್ಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಿರಿಯರು ಹೇಳಿದಂಥ ಮಾತುಗಳನ್ನು ಈಗ ಯಾರೂ ಪಾಲಿಸೋಂಥ ಜನರು ಕೂಡ ಕಡಿಮೆಯಾಗಿದ್ದಾರೆ. ಅದು ಕೆಟ್ಟ ಅಭಿಪ್ರಾಯ ಅಂತಲ್ಲ, ಅವರು ಕೆಲಸದ ಒಂದು ಒತ್ತಡದೊಳಗೆ ಎಲ್ಲೋ ಫಂಕ್ಷನ್ ಇರಲಿ, ಏನೋ ಒಂದು ಆಫೀಸಿನ ಕೆಲಸ ಇರಲಿ, ಲೇಟಾಗಿ ಬರೋದು ಹೋಗೋದು ಇರೋದ್ರಿಂದ ಅವು ಮನಸ್ತಾಪಗಳು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಶನ್ ಎಲ್ಲ ಸ್ವಲ್ಪ ಗ್ಯಾಪ್ ಆಗಿ ಇದ್ದಿದ್ರಿಂದ ವೃದ್ಧಾಶ್ರಮಗಳು ನಮ್ಗೆ ಏನೋ ನಮ್ಗೆ ಅವ್ರಿಗೆ ಸೇವ್ ಮಾಡೋಕೆ ಆಗುವುದಿಲ್ಲ ಅನ್ನುವಂಥ ಕಾರಣದಕ್ಕೆ ವೃದ್ಧಾಶ್ರಮಗಳು ಆಗ್ತಿದೆ ಅನ್ನೋದು ನಾನು ವ್ಯಕ್ತಪಡಿಸಿ ಅಭಿಪ್ರಾಯ. ಎಲ್ರಿಗೂ ನಮಸ್ಕಾರ, ನಾನು ಅನುಪಮ ಕೊಪ್ಸದ್ ಅಂತ. ಇವತ್ತಿನ ದಿವಸ ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ವೃದ್ಧಾಶ್ರಮ ಹೆಚ್ಚಾಗದೇ ಇರುವುದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ತುಂಬ ವಿಷಾದನೀಯ. ಇದಕ್ಕೆ ಒಂದು ಪರಿಹಾರ ಕಾರಣ ತುಂಬ ಜನ ನಮ್ಮ ಫ್ರೆಂಡ್ಸ್ ಹೇಳಿದ್ರು, ಅವಿಭಕ್ತ ಕುಟುಂಬ ಕಡಿಮೆ ಆಗ್ತಾ ಇರುವುದೇ ಇದಕ್ಕೆ ಕಾರಣ. ಯಾಕಂದ್ರೆ ಬರೇ ಗಂಡ ಹೆಂಡತಿ ಒಂದೇ ಮಗು ಇದ್ದಿದ್ರಿಂದ ಹಿರಿಯರು ನೋಡ್ಕೊಳ್ಳಿಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಮೇನ್ ಇದಕ್ಕೆ ಪರಿಹಾರ ನಗರೀಕರಣ ಆಗ್ತಾ ಇದೆ, ಅಂದ್ರೆ ಹಳ್ಳಿಯಿಂದ ಜನ ಪಟ್ಟಣಕ್ಕೆ ಉದ್ಯೋಗ ಅರಿಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕಾರಣ ವೃದ್ಧಾಶ್ರಮ ಆಗ್ತಾ ಇದೆ. ಹಳ್ಳಿಯೊಳಗೆ ಇದ್ರಂದ್ರ ಅಲ್ಲೇ ಎಲ್ಲರೂ ಕಾಕ ಅಜ್ಜ ಅಜ್ಜಿ ಎಲ್ಲರೂ ಇತ್ತಂದ್ರೆ ಏನಾಗ್ತದೆ, ವೃದ್ಧರಂತ ಇರಂಗೇ ಇಲ್ಲ. ಈಗ ವೃದ್ಧಾಶ್ರಮ ಅಷ್ಟೇ ಅಲ್ಲ, ಮಕ್ಕಳನ್ನು ನೋಡ್ಕೊಳ್ಳುವಂತವ್ರ ಸಹಿತ ತೊಂದರೆ ಆಗ್ತಾ ಇದೆ. ಯಾಕೆ ಇದು ನಗರೀಕರಣದಿಂದ. ಅದಕ್ಕೆ ಪರಿಹಾರ ಏನಂದ್ರೆ ಅವಿಭಕ್ತ ಕುಟುಂಬ ಸಂಖ್ಯೆ ಹೆಚ್ಚಾಗಬೇಕು, ಆಮೇಲೆ ಹೆಚ್ಚಾಗಿ ನಗರೀಕರಣ ಹೋಗ್ಬೇಕಂತ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ. ಎಲ್ರಿಗೂ ನಮಸ್ಕಾರ, ನಾನು ರೇಖಾ ಹನುವಾಡ್ ಅಂತ. ಇವತ್ತಿನ ದಿವಸ ಮಹಿಳಾ ದಿನಾಚರಣೆಯ ಅಂಗವಾಗಿ ಎಲ್ಲರೂ ಇಲ್ಲಿ ಸೇರಿದ್ದೀವಿ. ವೃದ್ಧಾಶ್ರಮಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದಾವೆ, ಅವು ಯಾಕೆ ಹೆಚ್ಚಾಗ್ತಾ ಇದ್ದಾವೆ ಅನ್ನೋದಕ್ಕೆ ಕಾರಣಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಈಗ ದಿನ ದಿನಕ್ಕೆ ವೃದ್ಧಾಶ್ರಮಗಳು ಹೆಚ್ಚಾಗ್ಲಿಕ್ಕತ್ತಾವ. ಯಾಕೆ ಹೆಚ್ಚಾಗ್ಲಿಕ್ಕತ್ತಾವ ಅಂತಂದ್ರೆ, ಈಗ ಮನುಷ್ಯನ ಜೀವನದಾಗ ಮೂರು ಹಂತಗಳು ಬರ್ತಾವೆ. ಒಂದು ಮೊದಲನೇ ಹಂತ ಬಾಲ್ಯಾವಸ್ಥೆ ದಾಟಿ ಹೋಗ್ಬಿಡ್ತದೆ, ಯೌವನಾವಸ್ಥೆನೂ ದಾಟಿ ಹೋಗ್ಬಿಡ್ತದೆ, ಮುಂದೆ ವೃದ್ಧಾವಸ್ಥೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂತಂದ್ರೆ ಮಕ್ಕಳು ಮದುವೆ ಆಗ್ತದೆ, ಮದುವೆ ಆದ ಕೂಡ ಅವರು ಬೇರೆ ಮನೆಯಿಂದ ಸಸಿ ಅಂದ್ರೆ ಬಂದಿರ್ತಾರೆ, ಅವರಿಗೆ ನಮ್ಗೆ ಹೊಂದಾಣಿಕೆ ಆಗಂಗಿಲ್ಲ, ಜನ್ರೇಷನ್ ಗ್ಯಾಪ್ ಆಗಿರ್ತದಲ್ಲ, ಹಿಂಗಾಗಿ ಸ್ವಲ್ಪ ಏನಾಗ್ತದೆ, ನಾವು ಹೇಳಿದ್ದು ಅವ್ರಿಗೆ ಇಷ್ಟ ಆಗಂಗಿಲ್ಲ, ಅವ್ರು ಹೇಳಿದ್ದು ನಮ್ಗೆ ಇಷ್ಟ ಆಗಂಗಿಲ್ಲ ಅಂದ ಕೂಡಲೇ ಅವಾಗ ಒಂದು ದಿನಕ್ಕೆ ದಿನ ಒಂದೊಂದಾಗಿ ಹೆಚ್ಚಾಗಿ ಏನೋ ಕಾರಣಗಳಿಂದ ಮನಸ್ತಾಪಗಳಾಗಿ ವೃದ್ಧಾಶ್ರಮಕ್ಕೆ ಹೋಗೋದು ಬರ್ತದೆ. ಇದು ಒಂದು ಕಾರಣ. ಇನ್ನೊಂದು ಏನಂತಂದ್ರೆ, ಮಕ್ಕಳು ಓದಿರ್ತಾರೆ, ಸಾಕಷ್ಟು ಕಲ್ತಿರ್ತಾರೆ, ಅವರು ಫಾರಿನ್ಗೆ ಹೋಗ್ತೀವಿ ಅಲ್ಲಿ ಕೆಲಸ ಮಾಡ್ತೀವಿ ಅಂತಂದು ಫಾರಿನ್ಗೆ ಹೋಗ್ಬಿಡ್ತಾರೆ. ಅವಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ವಯಸ್ಸಾಗಿರ್ತಾವೆ, ಮನ್ಯಾಗ ಎಲ್ಲ ಮಾಡ್ಕೊಂಡು ಇರ್ಲಿಕ್ಕೆ ಆಗಂಗಿಲ್ಲ, ಹಿಂಗಾಗಿ ಆಶ್ರಮಕ್ಕೆ ಹೋಗೋದು ಹೋಗ್ಬಿಡೋದು ಅಷ್ಟೇ. ಅವ್ರು ದುಡ್ಡು ಕಳಿಸ್ತಾರ ಮಾಡ್ತಾರ ಅದು ಖರೆ, ಆದ್ರೆ ಆಶ್ರಮಕ್ಕೆ ಹೋಗ್ತಾರಲ್ಲ, ಇದು ಮಕ್ಕಳು ಫಾರಿನ್ಗೆ ಹೋಗೋದ್ರಿಂದ ಆಶ್ರಮಕ್ಕೆ ಹೋಗೋದು ಇದು ಒಂದು ಕಾರಣ. ಮೇನ್ ಅಂತಂದ್ರೆ ಬರೋದು ಇಬ್ಬರಲ್ಲಿ ಜನರೇಷನ್ ಗ್ಯಾಪು, ಇನ್ನೊಂದು ಮಕ್ಕಳು ಬೇರೆಯವರಲ್ಲಿ ಇರ್ತಾರೆ, ಇಲ್ಲ ಅಂದ್ರೆ ಅವ್ರಿಗೆ ನಮ್ಗೆ ಹೊಂದಾಣಿಕೆ ಆಗಲ್ಲ. ಇಷ್ಟು ನನ್ನ ಅನಿಸಿಕೆ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಅನ್ನಪೂರ್ಣ ಪಾಟೀಲ್ ಅಂತ. ನಾವು ಈ ದಿವಸ ಮಹಿಳಾ ದಿನಾಚರಣೆಯನ್ನು ಆಚರಿಸಲು ಇಲ್ಲಿ ಎಲ್ಲರೂ ಸೇರಿದ್ದೇವೆ. ವೃದ್ಧಾಶ್ರಮಗಳು ಯಾಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತವೆ ಅಂತ, ಯಾಕೆ ಹೆಚ್ಚಾಗ್ತವೆ ಅಂತ ಅನ್ನೋದಕ್ಕೆ ಅದಕ್ಕೆ ಪರಿಹಾರವನ್ನು ತಿಳಿ ಹೇಳಲು ಬಯಸುತ್ತೇನೆ. ನನ್ನ ಅನಿಸಿಕೆ ಏನೆಂದರೆ, ನಾವು ಮೊದಲು ಮಕ್ಕಳನ್ನು ಸಂಸ್ಕಾರದಿಂದ ಬೆಳೆಸಬೇಕು, ಆಮೇಲೆ ಅವ್ರಿಗೆ ಮದುವೆ ಮಾಡಿದ ಮೇಲೆ ನಮ್ಮ ರಿಲೇಷನ್ಗಳು ಎಲ್ಲಿರ್ತಾವ, ಯಾರೋ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ಅಂಥೇಳಿ ಅವ್ರನ್ನ ಊರಿಗೆ ಊರಿಂದ ಊರಿಗೆ ಕರ್ಕೊಂಡೋಗಿ ಅವ್ರಿಗೆ ಇವರು ನಮ್ಮ ಕಾಕ ನಮ್ಮ ಚಿಗವ್ವ ದೊಡ್ಡಪ್ಪ ಅಂತ ಹೇಳಿ ಎಲ್ಲರಿಗೂ ತಿಳಿಸಿ
ಹೇಳಬೇಕು. ತಮ್ಮ ಕಲಿಸಿದ್ರಿಂದ ಅದ್ರಾಗ ಮಕ್ಕಳಿಗೆ ಸಂಸ್ಕಾರ ಎಲ್ಲ ತಿಳುವಳಿಕೆ ಬರ್ತೈತಿ. ನಮ್ಮ ಅಜ್ಜ, ನಮ್ಮಮ್ಮ, ನಮ್ಮ ಅಪ್ಪರ ತಾಯಿ ತಂದೆ ಅನ್ನೋದು ಎಲ್ಲ ತಿಳುವಳಿಕೆ ನಾವು ತಿಳಿಸಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಧವಿ ಕುಲಕರ್ಣಿ. ನಾನು ಧಾರವಾಡದಿಂದ ಬಂದಿದ್ದೀನಿ. ಇವತ್ತು ಸ್ತ್ರೀ ಶಕ್ತಿಯರ ಒಂದು ಸೆಲೆಬ್ರೇಷನ್ ಮಾಡಿದ್ವಿ. ಇಲ್ಲಿ ಬರೀ ನಾವು ಹಬ್ಬ ಥರ ಮಾಡಿ ಊಟ ಮಾಡಿ ಹೋಗೋದಕ್ಕೆ ಬರಲಿಲ್ಲ, ಬದಲಾಗಿ ಒಂದು ಸಮಾಜದೊಳಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾವೆಲ್ಲೂ ಸೇರಿ ಮೊದಲೇ ಒಂದು ವಿಷಯನ ತಗೊಂಡು ಚರ್ಚೆ ಮಾಡಬೇಕು ಅಂತೇಳಿ. ಅದರಿಂದ ಎಷ್ಟು ಒಂದು ಸ್ವಲ್ಪ ಜನರಿಗೆ ಅದು ಮನಸ್ಸಿಗೆ ಮುಟ್ಟಿದ್ರೆ ಸಾಕು, ನಮ್ಮ ಇವತ್ತಿನ ಕೆಲಸ ಸಾರ್ಥಕ ಆಗ್ತದೆ ಅನ್ನಿಸ್ತದೆ. ಎಲ್ಲರಿಗೂ ಕಾಡುವಂಥ ಸಮಾಜದ ಒಂದು ಪಿಡುಗು ಆಗುವಂಥ ಒಂದು ಸಮಸ್ಯೆ ಇದು. ಅದು ಹಿರಿಯರನ್ನು ನಾವು ಅವರ ಭಾಳ ಮುಸ್ಸಂಜೆಯೊಳಗೆ ನಾವು ಅವರನ್ನ ವೃದ್ಧಾಶ್ರಮಕ್ಕೆ ತಳ್ತಾ ಇದ್ದೀವಿ. ಇದಕ್ಕೆ ಈ ಅಲ್ಲಿನ ಜನಸಂಖ್ಯೆನ ನಾವು ಹೆಂಗೆ ಕಡಿಮೆ ಮಾಡಬೇಕು ಅನ್ನೋದು ನನ್ನ ಹತ್ರ ಒಂದು ಪಾಯಿಂಟ್ ಅದ, ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಮುಸ್ಸಂಜೆಯ ಕೊನೆಯ ಮೆಟ್ಟಿಲಲ್ಲಿ ನಿಂತಹ ಎಲ್ಲ ಹಿರಿಯರನ್ನ ಗಮನದಲ್ಲಿಟ್ಕೊಂಡು ತುಂಬ ಖೇದದಿಂದ ಈ ವಿಚಾರನ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹಂತದಲ್ಲಿ ತಾವು ವೃದ್ಧಾಶ್ರಮಕ್ಕೆ ಹೋಗೋಕ್ಕೆ ಅವರು ಬೆಳೆಸಿದಂಥ, ಅವರು ಪ್ರೀತಿ ಕೊಟ್ಟು ಅವರು ಹಾಲು ಉಣಿಸಿ ಬೆಳೆಸಿದಂಥ ಅವ್ರ ಮಕ್ಕಳು ಕಾರಣ ಆಗ್ತಾರೆ. ಇದಕ್ಕೆ ಕಾರಣ ಅವರೇ. ಯಾಕಂದರೆ ಅವರು ಪಕ್ಕದ ಮನೆ ಹುಡುಗನ ಜೊತೆಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಹೋಗ್ತಾರೆ. ನನ್ನ ಮಗ ಇಷ್ಟು ಮಾರ್ಕ್ಸ್ ತೊಗೊಂಡ, ಅಷ್ಟು ಮಾರ್ಕ್ಸ್ ತೊಗೊಂಡ, ಫಾರಿನ್ಗೆ ಹೋದ, ದುಡ್ಡು ಸಂಪಾದನೆ ಮಾಡ್ದ, ಅಲ್ಲೇ ಇದ್ದಾನೆ, ಅದನ್ನು ನೋಡಿ ಇನ್ಸ್ಪಿರೇಷನ್ ತೊಗೋತಾರೆ. ಇಲ್ಲೇ ಇದ್ದು ಇಲ್ಲೇ ಒಬ್ಬ ಹೊಲದೊಳಗೆ ಕೆಲಸ ಮಾಡ್ತಾನೆ ಅಂತಂದರೆ ಅದನ್ನು ನೋಡಿ ಇನ್ಸ್ಪಿರೇಷನ್ ಯಾವತ್ತೂ ಯಾರೂ ತೊಗೊಳ್ಳಿಲ್ಲ. ಅವನಿಲ್ಲ ಅಂದರೆ ನಮ್ಮ ಹೊಟ್ಟೆ ತುಂಬೋದಿಲ್ಲ, ಅದು ಯಾರಿಗೂ ಲಕ್ಷಕ್ಕಿಲ್ಲ. ಎಲ್ಲರದ್ದು ಗಮನ ಏನದ, ನಾವು ಫಾರಿನ್ ಹೋಗ್ತೇವೆ ಅದಷ್ಟೇ. ಇಲ್ಲಿ ಬೆಳೆಯೋ ರೈತನ ಯಾರೂ ನೋಡೋದಿಲ್ಲ ಸ್ವಾಮಿ. ನೋಡ್ಬೇಕು ತಾನೇ, ಇಲ್ಲಿ ಅಂದರೆ ನಮ್ಮ ಮಕ್ಕಳು, ನಮ್ಮ ನೆಲ, ನಮ್ಮ ಭೂಮಿ, ನಮ್ಮ ಸಂಸ್ಕೃತಿ, ನಮ್ಮ ಮುಂದಿನ ಪೀಳಿಗೆ. ನಮಗೆ ಉಳಿಬೇಕು ಅಂದರೆ ನಾವು ನಮ್ಮನ್ನು ಪ್ರೀತಿಸಬೇಕು, ನಮ್ಮ ನೆಲನ ಪ್ರೀತಿಸಬೇಕು. ನಾವು ಅಮೇರಿಕನ್ ಯಾಕೆ ಪ್ರೀತಿಸ್ಬೇಕು, ಬೇರೆ ದೇಶನ ಯಾಕೆ ಪ್ರೀತಿಸ್ಬೇಕು? ಅವ್ರು ನಮ್ಮನ್ನು ಪ್ರೀತಿಸ್ತಾರಾ? ಇಲ್ಲಿ ಬಂದು ಯಾರಾದ್ರು ಕೆಲಸ ಮಾಡ್ತಾರಾ? ನಾವಷ್ಟೇ ಹೋಗ್ತೀವಿ, ಎಲ್ಲ ಇಡೀ ಜಗತ್ತಲ್ಲೇ ಇದ್ದಾರೆ ಭಾರತೀಯರು. ಇಡೀ ಜಗತ್ತಿನ ಪ್ರತಿಯೊಂದು ದೇಶದೊಳಗೂ ಭಾರತೀಯರು ಕೆಲಸ ಮಾಡ್ತಾರೆ. ಎಲ್ಲ ದೇಶದ ಪ್ರಜೆಗಳು ನಮ್ಮಲ್ಲಿ ಕೆಲಸ ಮಾಡ್ತಾರೆ, ಅದೇ ನಮ್ಮ ವೀಕ್ನೆಸ್. ಅದಕ್ಕೆ ಆಕರ್ಷಣೆಗೊಳಗಾಗೋರು ಯಾರು? ಮಕ್ಕಳಲ್ಲ. ಮಕ್ಕಳಿಗೇನು ಗೊತ್ತಿರಂಗಿಲ್ಲ. ಆ ಟೈಮ್ನೊಳಗೆ ಮಕ್ಕಳು ತಲೆ ತುಂಬಿಸೋರು ಯಾರು? ನಾವೇ. ತಂದೆ ತಾಯಿಗಳು ತಲೆ ತುಂಬಿಸೋದು, ಕೊನೆಗೆ ಅನುಭವಿಸೋರು ಯಾರು? ಮಕ್ಕಳಿಗೆ ಅಷ್ಟು ಆಸೆ ತೋರಿಸ್ತೀವಿ, ಅವರು ಆಸೆ ಎಷ್ಟು ಬೆಳೆದಿರ್ತದಂತ ನಮಗೆ ಗಮನಕ್ಕೆ ಬರೋದಿಲ್ಲ. ಒಂದು ಹಕ್ಕಿ ಮರಿಗೆ ಒಂದು ಸ್ವಲ್ಪ ಹಾರೋದನ್ನ ಕಲಿಸ್ತದ ತಾಯಿ, ಅದು ಪೂರ್ತಿ ಆಕಾಶ ಎಷ್ಟೆತ್ತರದನೋ ಅಷ್ಟು ಎತ್ತರಕ್ಕೆ ಹಾರ್ಕೊಂಡು ಹೋಗ್ತದೆ. ಅದು ಆಮೇಲೆ ಅದ್ರ ಶಕ್ತಿಗೆ ಬಿಟ್ಟದ್ದು. ಹಾಗೆ ಅದು ಇಡೀ ಜಗತ್ತನ್ನು ನೋಡಿದಂಥ ಒಬ್ಬ ಮಗ, ಅವನು ಮತ್ತೆ ಯಾಕೆ ತನ್ನ ಮನೆಗೆ ಮರಳಿ ಬರಬೇಕು? ಹಳೆ ಊರಿಗೆ ಹಳೆ ಜನರ ಹತ್ರ ಯಾಕಿರಬೇಕು? ನನಗೆ ಬೇಕಾದಷ್ಟು ದುಡ್ಡಿದೆ, ನಾನು ಬೇಕಾದ ತಗೋಬಲ್ಲೆ ಅನ್ನೋ ಒಂದು ದುಡ್ಡಿನ ಅಹಂಕಾರ ಬಂದ್ಬಿಡ್ತದೆ, ಅದು ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡ್ತದೆ. ಹಾಗಾಗಿ ಅವನು ಸರಳವಾಗಿರುವಂಥ ಸಂಸ್ಕೃತಿ ಅಲ್ಲಿ ಅಲ್ಲೇನಿಲ್ಲ, ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತದೆ. ಇಲ್ಲಿ ನಾವೊಂದು ಸಂಸ್ಕಾರಗಳನ್ನೆಲ್ಲ ಮರ್ತೋಗ್ಬಿಡ್ತ ನಾವು. ಯಾಕಂದರೆ ದುಡ್ಡು ಅಂತ ಒಂದು ಕಲಿ ಇದ್ದಂಗೆ ಅದು ಎಲ್ಲ ವ್ಯಾಮೋಹಗಳನ್ನ ಹೆಚ್ಚು ಮಾಡಿಬಿಡ್ತದೆ. ಅಲ್ಲೇ ಮದುವೆ ಆಗ್ಬಿಡೋದು, ಅಲ್ಲೇ ಸೆಟ್ಲ್ ಆಗ್ಬಿಡೋದು. ನಿಂಗೆ ಎಷ್ಟು ಬೇಕು ದುಡ್ಡು ಅಷ್ಟು ದುಡ್ಡು ಕಳಿಸ್ಬಿಡೋದು. ತಂದೆ ತಾಯಿಗೆ ದುಡ್ಡು ಬೇಕಾಗಿರ್ತದ? ತಂದೆ ತಾಯಿ ಮಾಡೋ ಒಳ್ಳೆ ಕೆಲಸನ ಮಕ್ಕಳು ದುರುಪಯೋಗ ತೊಗೊಂಡ್ಬಿಡ್ತಾರೆ. ಕೊನೆಗೆ ಏನಾಗಬೇಕು ತಂದೆ ತಾಯಿ ಸ್ಥಿತಿ? ವೃದ್ಧಾಶ್ರಮಕ್ಕೆ ಅವರೇ ಫೋನ್ ಮಾಡಿ ಇಂಥದ ನೀನು ನೋಡ್ಕೊಳಕ್ಕೆ, ಒಬ್ಬರಿಗೆ ನೋಡ್ಕೊಳಕ್ಕಾಗಲ್ವಲ್ಲ, ವೃದ್ಧಾಶ್ರಮಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಅದು ಯಾವಾಗ ಅವ್ರಿಗೆ ಗೊತ್ತಾಗ್ತದೆ ಅಂದರೆ ಅವ್ರ ಮಗ ಅವ್ರನ್ನ ವೃದ್ಧಾಶ್ರಮದಾಗ ಅಟ್ಟಿದಾಗ ಮಾತ್ರ ಗೊತ್ತಾಗ್ತದೆ. ಅವಾಗ ಅವ್ನು ನಿಂತ್ಕೊಂಡು ನೋಡ್ತಾನೆ, ಈ ಬೆಡ್ಡಲ್ಲಿ ನಮ್ಮಮ್ಮ ಮಲ್ಕೊಂಡಿದ್ಲೋ ಏನೋ, ನಾನು ಹಂಗೆ ಮಾಡಬಾರ್ದಾಗಿತ್ತು ಅಂತ ಯಾವಾಗ ಗೊತ್ತಾಗ್ತದೆ? ಅವನು ಒಂದು ವೃದ್ಧಾಶ್ರಮಕ್ಕೆ ಹೋದಾಗ ಗೊತ್ತಾಗ್ತದೆ. ಅದೆಲ್ಲ ನಿಲ್ಲಬೇಕು ಅಂದರೆ ನಮ್ಮ ಮಕ್ಕಳಿಗೆ ನಾವು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಹಳೆಯ ಪದ್ಧತಿಗಳನ್ನು, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಕಲಿಸ್ಬೇಕು. ಫಾರಿನ್ದು ಮಾಡರ್ನೈಸೇಷನ್ ಎಲ್ಲ ಕಲಿಸ್ರಿ, ಅದ್ರ ಜೊತೆಗೆ ಒಂದು ಸಂಸ್ಕಾರ ಇರಲಿ, ಒಂದು ಬಾಂಧವ್ಯನ, ಒಂದು ಪ್ರೀತಿ, ಒಬ್ಬರನ್ನ ಬಿಟ್ಟು ಇರಬಾರ್ದು ಅನ್ನೋ ಒಂದು ದೊಡ್ಡ ಅಟ್ಯಾಚ್ಮೆಂಟ್ನ, ಅದೇ ನಮ್ಮ ವೀಕ್ನೆಸ್ ಆಗಬೇಕು. ಆ ಥರ ನಾವು ಕಲಿಸ್ಬೇಕು ಮಕ್ಕಳಿಗೆ. ಬಂಧುಗಳೇ ನಮ್ಮ ವೀಕ್ನೆಸ್ ಆಗಬೇಕು, ಅವ್ರನ್ನ ಬಿಟ್ಟು ನಮ್ಗೆ ಇರ್ಲಿಕ್ಕೆ ಆಗೋದೇ ಇಲ್ಲ ಅನ್ನೋವಂಥ ಒಂದು ಅಟ್ಯಾಚ್ಮೆಂಟ್ ಇರಬೇಕು. ದುಡ್ಡಿಗಿಂತನೂ ಪ್ರೀತಿ ಹೆಚ್ಚು ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು ಅವ್ರಿಗೆ. ಇವತ್ತು ಈ ಒಂದು ಸರಳವಾಗಿರುವಂಥ ಪರಿಹಾರ ಏನು ಅಂದರೆ, ನಾವು ಹಿಂದಿನ ಕಾಲಕ್ಕೆ ಸ್ವಲ್ಪ ಮುಖ ತಿರುಗಿಸಿ ನೋಡಬೇಕು. ಸ್ವಲ್ಪ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಅದನ್ನೆಲ್ಲ ಮತ್ತೆ ನಾವು ತಗೊಂಡು ಬರಬೇಕು.
ಅದಕ್ಕೆ ಇವಾಗ ಒಂದು ದೊಡ್ಡ ಪ್ರಬಲವಾದ ಅಸ್ತ್ರ ಸಿಕ್ಕಿದೆ. ಅದ್ಯಾವುದು ಅಂದ್ರೆ ಉತ್ತರ ಪ್ರದೇಶದ ನಿನ್ನೆ ಎಲೆಕ್ಷನ್ ಒಳಗೆ ಗೆದ್ದಂಥ ನಮ್ಮ ಯೋಗಿಯವರು ಹಿಂದೂ ಧರ್ಮನ ಮತ್ತೆ ಎತ್ತಿ ಹಿಡಿಯೋಕ್ಕಿಂತ ನಿಂತಿದ್ದಾರೆ. ರಾಮ ಜನ್ಮಭೂಮಿಯನ್ನು ಅವರು ಮುಂದುವರಿಸ್ಕೊಂಡುಂಟಾರೆ. ನಮ್ಮ ಸನಾತನವಾದ ಸಂಸ್ಕೃತಿ ಇನ್ಮೇಲೆ ಮತ್ತೆ ಹೊಸದಾಗಿ ಹಳೆಯದನ್ನು ಮತ್ತೆ ಹೊಸದಾಗಿ ನವೀಕರಣ ಮಾಡ್ತದೆ. ಹಿರಿಯರು ಮತ್ತೆ ತಮ್ಮ ಮನೆಯೊಳಗೇನೆ ತಮ್ಮ ಮೊಮ್ಮಕ್ಕಳ ಜೊತೆಗೆ ಆಟ ಆಡ್ಕೊಂಡಿರ್ಬೇಕು. ವೈಯಕ್ತಿಕವಾಗಿ ನನಗೂ ಬೇಜಾರಾಗ್ತದೆ, ಯಾರಾದರೂ ರೋಡೊಳಗಿರ್ತಾರೆ ಪಾಪ, ಅವ್ರ ಮನೆಯಿಂದ ಹೊರಗಾಕ್ಬಿಟ್ಟಿರ್ತಾರೆ ಹುಚ್ಚಿಡ್ದದ ಅಂತೇಳಿ, ನೋಡೋಕ್ಕಾಗೋದಿಲ್ಲ, ಬೇಜಾರಾಗ್ತದೆ, ಕಂಡಾಗ ನೀರು ಬರ್ತದೆ. ಯಾಕಂದರೆ ನಾವು ನಮ್ಮನ್ನು ಆ ಸ್ಥಿತಿಯೊಳಗೆ ನೋಡ್ಕೋಬೇಕು. ಮೊದಲಿಗೆ ನಾನು ಅಲ್ಲಿದ್ದರೆ ಹೆಂಗಿರ್ತದೆ ಅಂತೇಳಿ ನೋಡ್ಕೋಬೇಕು. ನಾನು ಅದೇ ನಾನಾಗಿನಿ ಅಂತ ಅಂದ್ಕೊಂಡಾಗ ನಮ್ಮೊಳಗೆ ಮಾನವೀಯತೆ ಅವಾಗ ಹುಟ್ಕೋತದೆ. ಏ ಅವ್ರು ಯಾರೋ ನಮಗೆ ಸಂಬಂಧ ಇಲ್ಲ ಅಂತ ಅಂದ್ಕೊಂಡು ಹೋಗ್ಬಿಟ್ರೆ ನಾವು ಪ್ರಾಣಿಗಳಾಗಿಬಿಡ್ತೀವಿ. ಓ ನಾನು ಹಂಗಾಗಿದ್ನೆ ಅಂದ್ರೆ, ಅಥವಾ ನನ್ನ ಅಪ್ಪ ಅಮ್ಮನೂ ಅಲ್ಲಿದ್ದಾರೋ ಏನೋ, ಅಥವಾ ನನ್ನ ಮಗನಿದೋ ಏನೋ ಅಂತ ನಾವು ಅಂದ್ಕೊಂಡ್ಬಿಟ್ರೆ ನಾವು ಯಾರನ್ನೂ ಆ ರೀತಿ ನೋಡೋದಿಲ್ಲ. ಇದಕ್ಕೆ ಇನ್ನೊಂದು ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಮೊನ್ನೆ ತೀರ್ಕೊಂಡು ಹೋದಂಥ ಪುನೀತ್ ರಾಜ್ಕುಮಾರ್ ಅವರು. ಅವರು ಎಷ್ಟು ವೃದ್ಧಾಶ್ರಮಗಳನ್ನು ಸ್ಥಾಪನೆ ಮಾಡಿದರು, ಎಷ್ಟು ಅನಾಥಾಶ್ರಮಗಳನ್ನು ಸ್ಥಾಪನೆ ಮಾಡಿದರು, ಗೋಶಾಲೆಗಳನ್ನು ಸ್ಥಾಪನೆ ಮಾಡಿದರು. ನಾವು ಯಾರೋ ಅಂಬೇಡ್ಕರ್, ಬುದ್ಧ, ಬಸವ ಯಾರನ್ನೂ ಇನ್ಸ್ಪಿರೇಷನ್ ತೊಗೊಳಕ್ಕಾಗಲ್ಲ, ಯಾರನ್ನೂ ಓದೋದೇ ಇಲ್ಲ. ನಾವು ಬೇಕಾದಷ್ಟು ಪುಸ್ತಕಗಳವ, ಯಾರನ್ನು ಓದಲ್ಲ. ನಾವು ಯಾರನ್ನು ಓದೋದು ಬೇಡ. ನಮ್ಮ ಜೊತೆಗೆ ಇದ್ದು ಹೋದಂಥ ಒಬ್ಬ ವ್ಯಕ್ತಿ ಪುನೀತ್ ರಾಜ್ಕುಮಾರ್, ಅವರನ್ನೇ ನಾವು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಸಾಕು, ನಮ್ಮ ಬದುಕು ಇನ್ನೆಷ್ಟು ನನಗೆ ಗೊತ್ತಿಲ್ಲ. ನಾವು ಅವರನ್ನು ಮದರಾಗಿ ಇಟ್ಕೊಂಡು ನಮ್ಮ ಕೈಯಲ್ಲಿ ಎಷ್ಟಾಗ್ತದೋ ಅಷ್ಟು ನಾವು ಬರೀ ನಮಗೆ ಮಾಡ್ಕೊಳ್ಳೋದಲ್ಲ, ಸ್ವಾರ್ಥ ಆಗ್ತದೆ. ಅವರು ಸತ್ತಾಗ ಗೊತ್ತಾಗಿತ್ತು ಅವ್ರ ಜನ ಎಷ್ಟು ಜನ ಸಂಪಾದನೆ ಮಾಡಿದ್ರು ಅಂತೇಳಿ. ಇದ್ದಾಗ ಅವರೊಬ್ಬರು ಬರೀ ಆಕ್ಟರ್ ಅಂತ ಅಷ್ಟೇ ಅನಿಸಿತ್ತು. ಸಾವಿನೊಳಗೆ ಶರಣರ ಬಾಳು ಮರಣದಲ್ಲಿ ನೋಡುವಂಥದ್ದಲ್ಲ, ಅಂಥದ್ದೊಂದು ಮರಣ ಬರಬೇಕು. ಹಂಗೆ ಬರಬೇಕು ಅಂದರೆ ನಾವು ಆ ಥರ ಬದುಕಬೇಕು. ಹಿಂದೂ ಧರ್ಮದ ಪುನರುತ್ಥಾನವೇ ಅದಕ್ಕೆಲ್ಲ ಕಾರಣ ಆಗ್ತದೆ. ನಾವು ಫಾರಿನದ್ದು ಕಲ್ಚರ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈ ಯಂತ್ರೋಪಕರಣಕ್ಕೆ ಅದಕ್ಕೆ ಅಂಥದಕ್ಕೆಲ್ಲ ಉಪಯೋಗಿಸ್ಕೋಬೇಕು. ಉಳಿದಂಗೆ ನಮ್ಮ ಬೇರುಗಳು ನಮ್ಮ ಭೂಮಿಯೊಳಗೇನೆ, ನಮ್ಮ ಭಾರತದೊಳಗೇನೆ ಸ್ಥಾಪಿತವಾಗಬೇಕು. ಈ ಮಾತುಗಳನ್ನು ಮನಸ್ಸಿನಿಂದ ಹೇಳಕತ್ತೀನಿ. ಇದು ಎಲ್ಲ ವಯೋವೃದ್ಧರಿಗೂ, ಯಾರು ತಂದೆ ತಾಯಿನ ದೂರ ಮಾಡ್ತಿರೋ ಅವ್ರು ದಯವಿಟ್ಟು ಇದನ್ನ ನೋಡಬೇಕು. ಥ್ಯಾಂಕ್ಸ್. ಇಲ್ಲಿ ಸೇರಿರುವಂಥ ಎಲ್ಲ ಪ್ರತಿಷ್ಠಿತ ಮಹಿಳೆಯರ ಅನಿಸಿಕೆಗಳನ್ನು ತಮ್ಮುಂದ ಇಟ್ವಿ, ಎಲ್ಲರ ಅಭಿಪ್ರಾಯಗಳನ್ನು ಕೇಳಿದ್ವಿ. ವೃದ್ಧಾಶ್ರಮಗಳು ಇನ್ನೂ ಹೆಚ್ಚಾಗಲಿಕ್ಕೆ ಕಾರಣ ಏನು ಮತ್ತು ಅವನ್ನು ತಡೆ ಹಿಡಿಯೋದು ಹೇಗಂತ ಅವರವರ ಅಭಿಪ್ರಾಯಗಳನ್ನು ಹೇಳಿದರು. ಇದನ್ನು ಹೊರತುಪಡಿಸಿ ನಿಮ್ಮಲ್ಲಿ ಏನಾದರೂ ಇನ್ನೂ ಹೆಚ್ಚಿನ ಅಭಿಪ್ರಾಯಗಳಿದ್ದರೆ ಅವನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಎಲ್ಲರೂ ಈ ಒಂದು ನಿಟ್ಟಿನಲ್ಲಿ ವಿಚಾರವನ್ನು ಮಾಡುವಂಥ ಒಂದು ವಿಷಯವನ್ನು ನಾವು ಇವತ್ತು ಚರ್ಚೆ ಮಾಡಿದ್ವಿ, ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ನಮ್ಗೆ ಕಮೆಂಟಲ್ಲಿ ಹಾಕಿ. ಎಲ್ಲರಿಗೂ ಧನ್ಯವಾದಗಳು.